ನಾನು ಇಂಗ್ಲಿಷ್ ಮೀಡಿಯಂ ಅಂದ್ರೆ ಏನೋ ಬಾಳ ಇದು ಅಂತ ತಿಳ್ಕೊಂಡ್ಬಿಟ್ಟಿದ್ವಿ. ನಮ್ಮ ಸ್ಕೂಲ್ನ ಇಂಗ್ಲಿಷ್ ಮೀಡಿಯಂ ಇರ್ತಾರ, ಅವ್ರ ಜೊತೆ ನೀವು ಮಾತಾಡ್ಬೋದು, ಟೀಚ್ ಮಾಡ್ಬೋದು, ಅವರು ನಿಮ್ಗೆ ಏನ್ ಡಿಫ್ರೆನ್ಸ್ ನೋಡ್ಬೋದು ಅಂತ ನನಗೆ ಒಂದು ಸರ್ ನಮ್ ಇದು ಹೇಳಕ್ ಬಂದಿದ್ರು. ನಮ್ಮಲ್ಲಿ ಇದು ತಗ್ದು ಓಪನ್ ಮಾಡಿ ಆಶ್ಚರ್ಯ ಅಂತ ಹೇಳಕ್ ಬಂದಿದ್ರು. ನಾ ಇಂಗ್ಲಿಷ್ ಮೀಡಿಯಂದ ಹೆಂಗಿರ್ತಾರೇನೋ ನಾವು ಕುಲಿದು ಅಂತ ತಂದು ಬಂದಿದ್ವಿ. ಬಂದಾಗ ಇಲ್ಲಿ ಇಂಗ್ಲಿಷ್ ಮೀಡಿಯಂದ ಇಂಗ್ಲಿಷ್ ಕ್ಲಾಸ್ ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಇಬ್ಬರು ಕೂಡಿಸಿ ಕ್ಲಾಸ್ ಹೇಳ್ತಾರ, ಕಂಬೈನ್ ಮಾಡಿ ಹೇಳ್ತಾರ ಅಂತಂದಾಗ ನಾ ಅಂಜಿದ್ದೆ. ಇಂಗ್ಲಿಷ್ ಮೀಡಿಯಂದ ಅಂದ್ರೆ ಮುಗೀತು, ನಮ್ಗೆ ಏನು ಹೇಳಕ್ಕೆ ಬಿಡಲ್ಲ, ಅವಷ್ಟು ತಾವೇ ಹೇಳ್ತಾರ, ಎಲ್ಲಾ ರೀತಿ ಇತ್ತು, ನಮ್ಗೆ ಇಂಗ್ಲಿಷ್ ಏನು ಗೊತ್ತಾಗಲ್ಲ ಅಂತ ನಾ ಸ್ವಲ್ಪ ಭಯ ಪಟ್ಟಿದ್ದೆ. ಆದ್ರೆ ನನಗೇನು ಅದೇನು ಹಂಗ ಅನಿಸ್ತಿದೆ, ಯಾಕಂದ್ರೆ ಇಂಗ್ಲಿಷ್ ಮೀಡಿಯಂದವರು ಬಹಳ ಮೃದು ಸ್ವಭಾವದವರು. ಬಟ್ ನಾವಷ್ಟು ರಫ್ ಯಾವತ್ತು ವಟ ವಟ ಯಾವತ್ತು ಒದಿರ್ತೀವಿ. ನಾ ಎಷ್ಟೋ ಮಂದಿಗೆ ಎಷ್ಟೋ ಟಾರ್ಚರ್ ಕೊಡ್ತೀನಿ, ಬಟ್ ಎಲ್ಲರೂ ಟಾರ್ಚರ್ ಅಂತ ತಿಳ್ಕೊಂಡ್ರೆ ಟಾರ್ಚರ್ ನಾ, ಯಾಕಂದ್ರೆ ಎಲ್ಲ ನಂದ ಅದೇ ಇದು ಒಂಥರ ಸ್ವಭಾವ ಎಲ್ಲ ಜನ ಹೊಂದಾಣಿಕೆ ಆಗಿ ಸರ್ ಬರೋದು ಬಂದ್ರೆ ಬರೀ ಅವ್ರ ತಲೆ ತಿಂತಿದ್ದೆ, ನಾ ಹಂಗಾಯ್ತು ಸರ್ ಹಿಂಗಾಯ್ತು ನಾನು ಅವ್ರ ಸರ್ ಮನ್ಸಿಗೆ ಹಚ್ಕೊಂಡಂತ ನಾನಲ್ಲ ಸರ್ ಯಾವತ್ತೂ ನೀಲಿರ್ಬಾರ್ದಾಗಿತ್ತು ಎಲ್ಲಿರ್ಬೇಕಾಗಿತ್ತು ಅವ್ರ ಸರ್ ಅಂತಿದ್ರು. ಅದನ್ನ ನಾವು ಪಾಸಿಟಿವ್ ಆಗಿ ತಗೊಂಡ್ ನೋಡಿದ್ರೆ ಇಲ್ಲಿರ್ಬಾರ್ದಾಗಿತ್ತು ಎಲ್ಲೋ ಇರ್ಬೇಕಾಗಿತ್ತು ಅನ್ನೋದ್ರ ನಾವು ಪಾಸಿಟಿವ್ ಆಗಿ ತಗೊಂಡ್ರೆ ನಾವ್ ಎಲ್ಲೋ ಇರ್ತೀವಿ ಅನ್ನೋ ಅಂತ ಮಾತು ನನ್ನ ಅನಿಸಿಕೆ ಅಂತ ನಾನು ಹೇಳ್ತೀನಿ. ನಾನು ಇಂಗ್ಲಿಷ್ ಮೀಡಿಯಂ ಇಲ್ಲಿ ಕನ್ನಡ ಮೀಡಿಯಂ ಇದ್ರೆ ಈ ಸ್ಕೂಲ್ಗೆ ಹಚ್ತಿದ್ನಿ, ಬಟ್ ಅದು ಇಂಗ್ಲಿಷ್ ಮೀಡಿಯಂ ಅದ. ನಾ ಅನ್ಕೋತೀನಿ ಇಂಗ್ಲಿಷ್ ಮೀಡಿಯಂ ಇಲ್ಲ ಅಂದ್ರೆ ಹಚ್ಚಿದ್ರೆ ಆಗೋದು, ಬಟ್ ನಾ ಸ್ಕೋರಿಗೆ ಬಾಳ ಇದಾಗುತ್ತ ನಾ ಆ ಸಂದರ್ಭಕ್ಕೆ ಹಚ್ಚಲ್ಲ. ಬಟ್ ಈ ಕಾಲೇಜ್ ಏನಾದ್ರು ಸ್ಥಾಪನೆ ಆಯ್ತಾರೆ ಇಲ್ಲೇ ಹಚ್ಚಿ ನಾ ಸ್ಕೋರ್ ಮಾಡೇ ಮಾಡ್ತೀನಿ ಅನ್ನೋದು ಅಂತ. ಅವ್ರ ಜೋಡ ನಾ ಎಲ್ಲಾರು ಅಂತಂಗಿ ಅಂತಮ್ಮ ಅಂತ ಒಬ್ಬನ್ ಮಾತಾಡ್ತೀನಿ ಎಲ್ಲಾರ ಜೋಡ ಎಲ್ಲಾ ಕೇಳ್ತಾರ ಏನೋ ಅಂದ್ರೂ ಎಲ್ಲ ಯಾರು ಏನೋ ಅಂದ್ರು ನಾ ಎಷ್ಟೋ ಮನ್ಸಿಗೆ ಹಚ್ಕೊತಿದ್ದಿಲ್ಲ, ಮತ್ತ ಅವ್ರ ಬೈದ್ರು ವಾಪಸ್ ಅವ್ರ ರಿಪ್ಲೈ ನಾನು ಅನಿಸದೆ ಮಾಡ್ತೀನಿ. ಯಾಕಂದ್ರೆ ಮನ್ಸಿಗೆ ಹಚ್ಕೊಂಡ್ ಮಂದಿ ಯಾವತ್ತು ಒಂದ್ ಆಣಿ ಹೊಂಟಿರ್ತದಪ್ಪ ಅಂದ್ರೆ ನೀವು ಏನ್ರ ಒಂದ್ ಸಾಧನೆ ಮಾಡ್ಬೇಕಂದ್ರೆ ಒಂದ್ ಆಣಿ ಹೊಂಟಿರ್ತದ ಅಂದ್ರೆ ನಾಯಿ ಹೋಗಿರ್ತದ ಬಾಳ. ಇದೊಂದ್ ಎಲ್ಲಾರು ತಲೆಗಿಟ್ಕೊಂಡ್ಬಿಡ್ರು, ಏ ಈಕೇನ್ ಬಾಳ ಓದ್ತಾಳ, ಏ ಈಕೇನ್ ಮಾಡ್ತಾಳ ಅಂತ ಹಿಂಗ ಅಂತಿರ್ತಾರ. ನಂಗೆ ಅವ್ರು ಏನ್ ಅಂತಿರ್ತಾರ ಅವ್ರ ನಾವ್ ನಾಯಿ ಎತ್ತಿಕೋಬೇಕು, ಯಾಕಂದ್ರೆ ಅವ್ರ ಹಂಗ ಅಂತಿರ್ತಾರ ನಾವ್ ಸುಮ್ ನಮ್ ಇದು ಮಾಡ್ಕೊಂಡು ಹೋಗ್ಬೇಕು, ಯಾಕಂದ್ರೆ ಆಣಿ ತನ್ ಪಾಡಿ ತಾ ಹೋಗಿಸಿರ್ತದೆ ಅದೇನು ವಾಪಸ್ ತಿರುಗಿ ಬೀಳಂಗಿಲ್ಲ. ಯಾಕಂದ್ರೆ ಬಿದ್ರೆ ನಾ ಯಾವಾಗ ಬೀಳುತ್ತಲೇನೇ ದೊಡ್ಡ ಆಣಿ ಏನ ಅಂಜಂಗಿಲ್ಲ ಅಂತ ತಿಳ್ಕೋಬಾರ್ದು. ಬಟ್ ನಾ ಪಾಡಿನ ಹೋಗ್ಬೇಕು, ಒಂದ್ ಏನಾದ್ರು ಗುರಿ ನಾವು ರೀಚ್ ಮಾಡಿದೀವಿ ಅಂದ್ರೆ ಸಾಧನೆ ಏನಾದ್ರು ಮಾಡಿದೀವಿ ಅಂದ್ರೆ ಅವಾಗ ಅವ್ರು ಏನ್ ನಮಗ್ ಅಂತಿರ್ತಾರ, ಏನ್ ಈಕೆ ಬಾವತ್ತಾ ಈಕೆ ಇದು ಮಾಡ್ತಿರ್ತ ಅಂತ ಅವ್ರು ಬೆಟ್ ಅವ್ರಿಗೆ ಹೇಳ್ತಾರೆ. ನಾವೀಗ ಹಣ್ಣುಕ್ಕಿಂತ ನಾ ಮೊದ್ಲು ನನ್ ಕಡೆ ನಾವ್ ಬಟ್ ತೋರಿಸ್ಕೊಂಡು ನೋಡ್ಬೇಕಾಗಿತ್ತು, ನಾ ಅವ್ರಿಗೆ ಅನ್ಬಾರ್ದಾಗಿತ್ತು ಅನ್ನುವಂತ ಮಾತು ಅವ್ರು ಅವ್ರಿಗೆ ರಿಪ್ಲೈ ಆಗಿರ್ತದೆ. ನಾ ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಯಾರೇ ಏನೇ ಅಂದ್ರು ಇನ್ನೊಂದು ನಾವು ಎಲ್ಲರೂ ಮಂದಿ ಅಂದ್ರೆ ಎಷ್ಟೋ ಮಂದಿ ತಂದೆ ತಾಯಿಗಳು ರೈತರ ಅದಾರ. ಇನ್ನೊಂದು ಹೇಳ್ಬೇಕಂದ್ರೆ ನಾನು ರೈತರ ಮಗಳನ್ನ ನಾರೇ ಇದ್ರ ಮಗಳಾಗ ಎಲ್ಲಾರು ರೈತರ ಅದಾರ. ಅಲ್ಲಿ ಅವರೆಲ್ಲ ಬಿಸಿಲಾಗಿ ದುಡಿತಿರ್ತಾರ, ಅದನ್ನ ನೀವು ಎಲ್ಲಾರು ತಲೆಗಿಟ್ಟು ನಗಸರಿ ಮಾತಾಡ್ರಿ ಎಲ್ಲಾನು ಮಾಡ್ರಿ, ನಾ ಬ್ಯಾಂಡಲ್ಲ. ಯಾಕಂದ್ರೆ ನಾನು ಯಾವತ್ತೂ ನಗ್ತಾ ಇರ್ತೀನಿ, ಅಷ್ಟನ್ನ ಓದ್ಕೋದು ಮಾಡಕ್ ಹೋಗ್ಬೇಕು. ಅಷ್ಟು ನಗುದಂದ್ರೆ ಬರೇ ನಗುದು ನಗುದು ಸರ್ ಹೇಳ್ತಿರ್ತಾರೆ, ನಗುದಂದ್ರೆ ಬರೀ ನಗುದನ ಅಲ್ಲ, ಒಂದು ಓದೋ ಕಡೆ ಇರ್ಬೇಕಂತ ಹೇಳ್ತಾರ. ಬಟ್ ಓದೋದ್ ಬಿಟ್ಟು ಬರೇ ಓದೋ ಕಡೆ ಓದೋ ಕಡೆ ಇನ್ನೊಂದು ಇಂಗ್ಲಿಷ್ ಮೀಡಿಯಂ ಹೇಳ್ತೀನಿ, ನಿಮ್ ಸ್ವಭಾವ ನಾನು ನಿಮ್ ಕೆಲಸ ಹಿಂಗ ಹೇಳಲ್ಲ, ಎಲ್ಲರ ಜೊತೆ ಹೊಂದಾಣಿಕೆ ಇದ್ರಿ ನಾನು ಇಲ್ಲನಲ್ಲ. ಬಟ್ ಎಲ್ಲರ ಜೊತೆ ನಕ್ಕೋತ ಎಲ್ಲ ಇದು ಮಾಡ್ಕೊ, ಶಿಸ್ತಂಗಿ ಊಟ ಗೀಟ ಮಾಡ್ರಿ, ಶಿಸ್ತಂಗಿ ಅಕ್ಕ ಜಡ ಬಂದ್ರು ಟಿಫನ್ ತಂದಿರ್ತೀನಿ, ಟಿಫನ್ ನೋಡ್ತೀನಿ ಗಾವ ಶಿಕ್ಷಕರು ನಾವ್ ಏನ ಟಾರ್ಚರ್ ಕೊಟ್ರು ಸಿಲೆಬಸ್ ಇಂದ ಸಿಲೆಬಸ್ ಇಂದ ಅಂತ ವಿಜ್ಞಾನ ಸರ್ಸರ ಅಂತ ಹೇಳಿದ್ರು. ಅದನ್ನ ಅವ್ರಿಗೆ ನಗಸ್ಕೊತ ಅವ್ರು
ಆಸ್ಟೆಲ್ ಪಡ್ಕೋತಾನೆ ಹಂಗೆ ಫಸ್ಟ್ ನಾ ಮ್ಯಾಥ್ಸ್ ಹೇಳ್ಬೇಕನ್ನ ತಲೆ ಫುಲ್ ಆಗುತ್ತೆ. ನಾ ಮ್ಯಾಥ್ಸ್ ಹೇಳಕ್ಕಂದ್ರು ಗಾಬರಿ ಅಂದ್ರೆ ಇವ್ರು ಇವ್ರು ಆಗದ್ರಲ್ಲ ಅನ್ನಗ ಕುಂಡಿರ್ತಿದ್ರು ಚಿಕ್ಕ ಕಡೆ ಕಾಶಿನಾಥ ನನಗೆ ಬರ್ಲಿಲ್ಲ ಬಟ್ ಎಲ್ಲಾರು ಕುಂಡಿರ್ತಿದ್ರು ಮ್ಯಾಥ್ಸ್ ದಾಗ ಏನೇ ಕೇಳಿದ್ರು ಪಟಂತ ಪಟಂತ ಆನ್ಸರ್ ಮಾಡ್ತಿದ್ರು. ನಾ ಯಪ್ಪ ನಾ ಇನ್ನೋ ಎಲ್ಲೋ ಒಂದ್ ಇದ್ರಾಗ ಮೂಲ ಆಗದನ್ನ ಏನೋ ಇದು ಸಮುದ್ರ ಸರ್ ಹಾಕಿದ್ರೆ ಸಮುದ್ರದಾಗ ಒಂದ್ ಹನಿ ನೀರ್ ತಗೊಂಡ್ ಇಷ್ಟ ಕರಿ ನಾವ್ ಇನ್ನ ಸಮುದ್ರ ಬಾಳ ಕೇಳ್ತಿದ್ರ. ಹಂಗ ನಾ ಇನ್ನ ಎಲ್ಲೋ ಒಂದ್ ಸ್ಥಾನ ಆಗಿದ್ರೆ ಇನ್ನ ಮುಂದ್ ಬರ್ಬೇಕಾದ್ರೆ ಬಾಳ ಪ್ರಾಕ್ಟೀಸ್ ಮಾಡ್ಬೇಕಂತ ಸರ್ ಹೇಳ್ತಿರ್ ರಹಸ್ಯ ರಹಸ್ಯ ಅಂತ ಹೇಳ್ತಿದ್ರು. ಏನ ಪ್ರಯತ್ನವೇ ಸತತ ಇದು ಏನ್ ಪ್ರಯತ್ನ ಮಾಡ್ತಿದ್ರು ಅದಕ್ಕೆ ರಹಸ್ಯ ಏನ್ ಬಂದ್ರೆ ಏನು ಬಟ್ಟ ಪ್ರಯತ್ನ ಮಾಡ್ಬೇಕು ಸಾಧನೆ ಮಾಡ್ಬೇಕಂದ್ರೆ ಅದಕ್ಕೊಂದ್ ಸರ್ ಹೇಳ್ತಿದ್ರು. ಆದ್ದರಿಂದ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಹೇಳ್ತೀನಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಆಗ್ತಾ ಹೇಳ್ತೀನಿ. ಏನ್ ಸ್ಪೆಷಲ್ ಆಗಿ ಡ್ಯಾನ್ಸ್ ಇದ್ದಾರೆ ಹೇಳ್ತೀನಿ ನನ್ನ ಸಹೋದರ ಸಹೋದರಿಯರಿಗೆ ನನ್ನ ಜಡ ಎಲ್ಲರೂ ಡ್ಯಾನ್ಸ್ ಸ್ಪೆಂಡ್ ಮಾಡ್ಲಿ ಎಲ್ಲರೂ ನನ್ನ ಜಡ ಖುಷಿಯಾಗಿದ್ರಿ. ನಾ ಏನಾದ್ರೂ ನಿಮ್ಗೆ ತಪ್ಪು ಮಾತಾಡಿದ್ರೆ ಏನಾದ್ರೂ ಬಾಯಿ ಮಿಸ್ಟೇಕ್ ಆಗಿ ನಿಮ್ಗೆ ಏನಾದ್ರೂ ನಾನು ನಿಮ್ಗೆ ಏನ್ ಅಂದಿದ್ದೆ ಅಂದ್ರೆ ತಪ್ಪಾಗಿ ಕ್ಷಮಿಸ್ತೀನಿ ಮತ್ತು ಕ್ಷಮಿಸ್ರಿ. ನನ್ನ ನಾ ಬಂದಾಗ ಇಲ್ಲಿ ನನಗೆ ಕರೆ ಹೇಳ್ತೀನಿ ವಿಜ್ಞಾನದ ಶಾನೆ ಇದು ಅಂತ ಹೇಳಿದ್ರಲ್ಲ ಬಟ್ ಮ್ಯಾಥ್ಸ್ ಅಂದ್ರೆ ನನ್ಗೆ ಏನೋ ಬರ್ತಿದ್ದಿಲ್ಲ. ಮೊನ್ನೆ ನಿನ್ನೆ ಪೇಪರ್ ಬರೀತ ಮ್ಯಾಥ್ಸ್ ನಾ ಇನ್ನು ವಿಜ್ಞಾನ ಕೇಳ್ತೀನಿ ಅದೇನ್ರಿ ಇದೇನ್ರಿ ಅಂತ ಬಟ್ ಮ್ಯಾಥ್ಸ್ ಏನಕ್ಕೆ ಕೇಳಲ್ಲ ಪಟ 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 ಎಷ್ಟಿದ ಹಂಗೇನಿಲ್ಲ. ಆದ್ರೆ ಫಸ್ಟ್ ಬಂದಾಗ ಈಗ ಬಂದಾಗ ಕಂಪೆರಿಸನ್ ಮಾಡಿದ್ರೆ ನಾ ಮ್ಯಾಥ್ಸ್ ಬಾ ಇದು ಈಗಿದ ಅನ್ಸದೆ ಸ್ವಲ್ಪ ಲಾಭನು ಅನ್ಸದೆ ನಮ್ಮ ಸ್ಕೂಲ್ನಾಗ ಸ್ಕೋರ್ ತೆಗಿಬಹುದು ಅನ್ಸದೆ. ಏನ್ ಬೈಕ್ ಮಾತಾಡಕ್ಕಿಂತ ಬರೀ ಮಾತಾಡೇ ಹೇಳ್ತಾ ಇರ್ತಲ್ಲ ಹೇಳಿ ಸಾಕು ಇನ್ನ ಪ್ಯಾಂಕ್ ಮಾಡ್ದಲ್ಲ. ಆದ್ರೆ ನಾ ಇಷ್ಟು ದಿನ ಮಾತಾಡಿದ್ರೆ ಅದೇ ಬಂದಿದ್ರು ನನಗೆ ಎಲ್ಲರಿಗೂ ಏನ್ ಹೇಳ್ತೀನಿ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಎಲ್ಲಾರು ಚೆನ್ನಾಗಿ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೊಳ್ಳಿ ಟೆಂತ್ ಚೆನ್ನಾಗಿ ಸ್ಕೋರ್ ತಗ ನಿಮ್ ತಂದೆ ತಾಯಿ ಅಂತ ನಾನು ಹೇಳ್ತೀನಿ.